ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ದಿಢೀರಾಗಿ ಅಕ್ಕಿ ಕೊಡಬೇಳೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಕಪ್ ನೀರಿನಲ್ಲಿ ಇದನ್ನು ಕುದಿಯಲು ಇಡಿ. ಅದಕ್ಕೆ ಎಳ್ಳು, ಓಂಕಾಳು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಖಾರ ಪುಡಿ ಒಂದು ಚಮಚ, ಹಾಗೆ ಬೆಣ್ಣೆ ಒಂದು ಚಮಚ. ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕುದಿಯೋಕೆ ಶುರು ಮಾಡಿದ್ಮೇಲೆ ಅಕ್ಕಿ ಹಿಟ್ಟು ಒಂದು ಕಪ್ ನಿಧಾನವಾಗಿ ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರೋವಾಗಲೇ ಇದನ್ನು ಒಂದು 5 ನಿಮಿಷ ಮುಚ್ಚಿ ಹಾಗೆ ಇಡಿ. ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ನಾದಿ, ನೀರು ಬೇಕಾದರೆ ಹಾಕೋಬಹುದು ಸ್ವಲ್ಪ ಸ್ವಲ್ಪನೇ. ಮತ್ತೆ ಒದ್ದೆ ಬಟ್ಟೆ ಮುಚ್ಚಿ 10 ನಿಮಿಷ ಹಾಗೆ ಇಡಿ. ನಂತರ ನಾದ್ಕೊಂಡು ಕೋಡ್ಬೇಳೆ ಆಕಾರಕ್ಕೆ ತಯಾರಿಸ್ಕೊಳ್ಳಿ. ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಉರಿ ಮೀಡಿಯಂ ಇರಲಿ, ತುಂಬ ದೊಡ್ಡದಿಟ್ಟರೆ ಒಳಗಡೆ ಬೇಯೋದಿಲ್ಲ ಮತ್ತು ಅದು ಬೇಗ ಮೃದುವಾಗಿ ಹೋಗ್ಬಿಡುತ್ತೆ. ಹೀಗೆ ತಯಾರಾಗುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದಂತಹ ರುಚಿಯಾಗಿರುವಂಥ ಕೋಡ್ಬೇಳೆ. ಈ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿ ಹೀಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.